ಕೊಡಗಿನಲ್ಲಿ ಏಡಿ ಖರೀದಿಯ ಕುರಿತು ಊಹಾಪೋಹಗಳು ಹಬ್ಬಿದವು. ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವಿವಿಧ ರೀತಿಯ ಊಹಾಪೋಹಗಳು ಹಬ್ಬಿದವು. ಈ ಕುರಿತು ಇಂಚರ ವಾಹಿನಿಗೆ ಏಡಿ ಮಾರಾಟಗಾರರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏಡಿಗಳನ್ನು ನಾವು ಹಾರಂಗಿ ಜಲಾಶಯದ ಹಿನ್ನೀರಿನ ಪ್ರದೇಶದಿಂದ ತರ್ತಾ ಇದ್ದೇವೆ. ಮೈಸೂರಿಗೆ ಹೋಗಿ ತರೋದಕ್ಕೆ ಅಧಿಕ ವೆಚ್ಚ ಖರ್ಚಾಗುತ್ತೆ. ಹೀಗಾಗಿ ನಾವು ಹಾರಂಗಿ ಜಲಾಶಯದ ಹಿನ್ನೀರಿನಿಂದಲೇ ತರ್ತಾ ಇದ್ದೇವೆ. ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಹಾಗಾಗಿ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅಂತ ಹೇಳಿ ಏಡಿ ಮಾರಾಟಗಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏನ್ ಹೆಸರು? ಎಲ್ಲಿಂದ ಹಿಡ್ಕೊ ಬರ್ತಾ ಇದೀರಾ? ಇದು ಹಾರಂಗಿ ಬ್ಯಾಕ್ ಹೋಟೆಲ್. ನೀವೇ ಹಿಡ್ಕೊ ಬರೋದಾ? ನಾವಿಲ್ಲ ಸರ್, ಅಲ್ಲಿ ಅವರು ಹಿಡ್ಕೊ ಕೊಡ್ತಾರೆ. ಮತ್ತೆ ಮೈಸೂರು ಅಂತ ತರೋದು ಅಂತ ಹೇಳ್ತಾ ಇದಾರೆ. ಮೈಸೂರಿಂದ ಏನಿಲ್ಲ, ಫೇಕ್ ನ್ಯೂಸ್. ಹೌದಾ? ಲಾಸ್ಟ್ ಟೈಮ್ ಒಂದು 3 ವರ್ಷದಲ್ಲಿ ಹಂಗೆ ಮಾಡಿದ್ರು. ಯಾರೊಬ್ಬರು ವಾಟ್ಸ್ಆಪ್ ಅಲ್ಲಿ ಹುಣಸೂರು ಮೈಸೂರಿಂದ ಹಿಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಹಾರಂಗಿ ಬ್ಯಾಕ್ ಹೋಟೆಲಿಂದ ಫ್ರೆಶ್ ಆಗಿ ಬರೋದು. ನೀವು ಎಷ್ಟು ನಿಮ್ಮ ಇಲ್ಲಿ ಕೆಜಿಗೆ ಇದೆಷ್ಟು? ಕೆಜಿಗೆ 300 ರೂಪಾಯಿ. ಹಾಗಾದ್ರೆ ಇದು ಹಾರಂಗಿಂದನೇ ತರೋದಾ? ಹೌದಾ? ಮೈಸೂರು ಆ ಕಡೆ ಇದೆಲ್ಲ ಸರಿ. ಮೈಸೂರು ಹೋಗ್ಬೇಕು ಅಂತಂದ್ರೆ ನಮಗೆ ಗಾಡಿ ಚಾರ್ಜ್ ಅದೆಲ್ಲ ಜಾಸ್ತಿ ಆಗುತ್ತೆ. ಈ ನಮ್ದೇ ಗಾಡಿ ಇರುತ್ತೆ, ಕುಶಾಲು ಹೋಗ್ಬರತ್ತೆ. 8-9 ವರ್ಷ ಆಯ್ತಲ್ಲ ವ್ಯಾಪಾರ ಮಾಡೋದಿಲ್ಲ, ಕುಶಾಲನೇ ತಗೋಬರ್ತಾರೆ.